ಎಲ್ರಿಗೂ ನಮಸ್ಕಾರ ಬಾಸು, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ರೇನಮ್ಮ ಅಂತಂದರೆ ಮೊನ್ನೆ ನಾವು ಒಂದು ವಿಡಿಯೋ ಮಾಡಿದ್ದೆ ಕೆ ಎಸ್ ಭರತ್ ಬಗ್ಗೆ. ಏನು ಗುರು ಇಂಥ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸು. ಆರ್ ಸಿ ಬಿ ಬಿಟ್ಟು ಹೋಗಿದ್ದಾರೆ ಅಂದರೆ ಇವ್ರು ಬಿಟ್ಟು ಹೋಗಿಲ್ಲ, ರಿಟರ್ನ್ ಆಗಿಲ್ಲ ಅಷ್ಟೇ. ಆರ್ ಸಿ ಬಿ ಇವರು ರಿಟರ್ನ್ ಮಾಡಿಲ್ಲ, ಡೆಫಿನೆಟ್ ಆಗಿ ನನಗೆ ಗೊತ್ತು. ಆರ್ ಸಿ ಬಿ ಇವರು ರಿಟರ್ನ್ ಮಾಡಿಲ್ಲ ಕೆ ಎಸ್ ಭರತ್ನ. ಸೊ ಅವರಂತೂ ಡೆಫಿನೆಟ್ಲಿ ಒಪ್ಕೊಂಡ್ರು 4 ಕೋಟಿಗೆ ರಿಟರ್ನ್ ಮಾಡ್ಕೊಳಪ್ಪ ನೀನು ಅಂತಂದರೆ ಅವ್ರು ಆಬ್ವಿಯಸ್ಲಿ ಒಪ್ಕೊಂಡ್ರು 4 ಕೋಟಿಗೆ ಬರ್ತೀನಿ ಗುರು ನಾನು ಅಂತ. ಆರ್ ಸಿ ಬಿ ಅವ್ರನ್ನೇ ರಿಟರ್ನ್ ಮಾಡಿಲ್ಲ ಕೆ ಎಸ್ ಭರತ್ನ. ಒಟ್ಟಿನಲ್ಲಿ ತೊಗೊಳೋ ಅಂತ ಚಾನ್ಸಸ್ಸು ಇವೆಲ್ಲ ಪರ್ಫಾರ್ಮೆನ್ಸ್ನ ನೋಡ್ತು ಅಂದರೆ ವಿಜಯ್ ಅಜಾರಲ್ಲಿ ಕೊಟ್ಟಿರೋ ಪರ್ಫಾರ್ಮೆನ್ಸ್ನ. ಸೊ ಡೆಫಿನೆಟ್ಲಿ ಆರ್ ಸಿ ಬಿ ಬೈ ಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂಥರ ನನಗೆ ಗಟ್ ಫೀಲಿಂಗ್ ಹೇಳ್ತಾ ಇದೆ, ಯಾಕಂದರೆ ಇವತ್ತೊಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಆರ್ ಸಿ ಬಿ ಅವರು. ಸೊ ಏನು ಗುರು ರೆಡ್ ಡಾಟ್ ಫಾರ್ಮಲ್ಲಿದೆಯಾ ಅಂತ ಹಾಕಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗ್ಬಿಟ್ಟು ನೋಡಿ ಆರ್ ಸಿ ಬಿ ಅಫಿಷಿಯಲಲ್ಲಿ. ಸೊ ಇದೆಲ್ಲ ನೋಡ್ತು ಅಂತಂದರೆ ಆರ್ ಸಿ ಬಿಯಿಂದ ಈಚೆ ಹೋದವರೆಲ್ಲ ಒಂಥರ ಚಿಂದಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ವಾಟ್ಸನ್ ಥರ, ಸ್ಟೋನಿಸ್ ಥರ. ಸೊ ಇವರು ಆ ಥರ ಆಗೋದು ಬೇಡ ಅಂತ ಹೇಳ್ತೀನಿ, ಮತ್ತೆ ಆರ್ ಸಿ ಬಿ ಬೈ ಬ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ. ಇವತ್ತು ಕೂಡ ಕಡಕ್ ಚಿಂದಿ ಪರ್ಫಾರ್ಮೆನ್ಸ್ ಗುರು, ವಿಜಯ್ ಅಜರೆ ಟ್ರೋಫಿಲಿ ಇವತ್ತು ಕೂಡ 150+ ಹಂಡ್ರೆಡ್ ಹೊಡೆದ್ರೆ ಬಿಡಿ ಗುರು ಹೋಗ್ಲಿ ಅನ್ಬೋದು. 150 ಎರಡು ಮ್ಯಾಚ್ಗಳಲ್ಲಿ. ಸೊ ಆಡಿರೋ 5 ಮ್ಯಾಚಲ್ಲಿ 2 ಮ್ಯಾಚಲ್ಲಿ ಸೆಂಚುರಿ ಅಂತ ಅಂದರೆ ಅದೊಂಥರ ಹೆವಿ ರೆಕಾರ್ಡ್ ಏನೇ ಅದು. ಮ್ಯಾಮ್ ಒಂದು ನೆನಪಾಯ್ತು ನನಗೆ, ಲಾಸ್ಟ್ ವಿಡಿಯೋ ಮಾಡಿದ್ದೆ ನಾನು ಕೆ ಎಸ್ ಭರತ್ ಬಗ್ಗೆ 2 ದಿನದಿಂದ. ಸೊ ಆ ವಿಡಿಯೋಗೆ ಯಾರೋ ಒಬ್ಬ ಮ್ಯಾಮ್ ಕಮೆಂಟ್ ಹಾಕಿದ್ದ ಏನಂತಂದರೆ, ಏ ಆರ್ ಸಿ ಬಿ ಏನಕ್ಕೆ ಬಿಟ್ಟರು ಅಂತಂದರೆ ಅವ್ನು 4 ಕೋಟಿಗೆಲ್ಲ ಹೋಗಲ್ಲ ಈ ಸಲ ನೋಡ್ತಾ ಇರೋ, 4 ಕೋಟಿಗೆಲ್ಲ ಹೋಗೋ ಸೀನೇ ಇಲ್ಲ ಅವನು. ಏನು ಒಂದು ಸೆಂಚುರಿ ಹೊಡೆದ್ಬಿಟ್ರೆ 4 ಕೋಟಿಗೆ ಹೋಗ್ಬಿಡ್ತಾನೆ ಅವನು ಅಂತೆಲ್ಲ ನನಗೆ ಹೆವಿ ಉಗ್ಯ ಥರ ಎಲ್ಲ ಹಾಕಿದ್ದ. ನೋಡ್ತಾ ಇರು ಮ್ಯಾಮ್, ನೀನು 4 ಕೋಟಿಗೆ ಹೋಗೋದಿಲ್ವೋ ಅಥವಾ 5 ಕೋಟಿಗಿನ್ನ ಜಾಸ್ತಿ ಹೋಗ್ತಾರೋ ಅಂತ ನೋಡ್ತಾ ಇರಿ ನೀವು. ಸೊ ಯಾಕೆ ಅಂತಂದರೆ ಓದ್ಸಲಿ ಕೊಟ್ಟಿರೋ ಪರ್ಫಾರ್ಮೆನ್ಸು ಐ ಪಿ ಎಲ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಮ್ಯಾಚ್ ಗೆಲ್ತಿದ್ದಾರೆ. ಸೊ ಅದನ್ನ ನೋಡ್ತು ಅಂತಂದರೆ, ಜೊತೆಗೆ ಸ್ಟ್ರೈಕ್ ರೇಟು ಕೂಡ ಚೆನ್ನಾಗೇ ಇದೆ ಅವ್ರದ್ದು ಆಬ್ವಿಯಸ್ಲಿ. ಅದೆಲ್ಲ ನೋಡಿದ್ರು ಅಂದರೆ ಆಬ್ವಿಯಸ್ಲಿ ಎಲ್ಲ ಹೊಸ ಎರಡು ಟೀಮ್ ಬಂದಿರೋದ್ರಿಂದ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ ಮಿಡ್ಲ್ ಆರ್ಡರ್ ಪ್ಲೇಯರ್ಸ್ಗಳಿಗೆಲ್ಲ. ಸೊ ಆಬ್ವಿಯಸ್ಲಿ ಜಾಸ್ತಿ ರೇಟ್ಗೆ ಹೋಗ್ತಾರೆ ನನ್ನ ಪ್ರಕಾರ. 4 ಕೋಟಿಗೆಲ್ಲ ಹೋಗೋದಿಲ್ಲ, ಇನ್ನೂ ಜಾಸ್ತಿ ಹೋಗ್ತಾರೆ ಕೆ ಎಸ್ ಭರತ್. ಯಾಕೆಂದರೆ ಅವರು ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮೆನು, ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇರುತ್ತೆ ಒಂದು ಟೀಮ್ಗೆ. ಯಾರು ಮ್ಯಾಮ್ ನೀನು, ಬಾ ಮ್ಯಾಮ್ ನಿಂದು ಒಂಥರ ನಂದು ಆಟೋಗ್ರಾಫ್ ತೊಗೊಬೇಕು ಅಂತ ಜೊತೆಗೆ ಒಂದು ಫೋಟೋ ಇಡ್ಸ್ಕೋಬೇಕು ನಾನು, 4 ಕೋಟಿಗೆ ಹೋಗಲ್ಲ ಕೆ ಎಸ್ ಭರತ್ ಅಂತ ಹೇಳಿದ್ರಲ್ಲ. ಸೊ ನಿಮಗೆಲ್ಲ ಆಕ್ಷನ್ ಆದಮೇಲೆ ಬರ್ತೀನಿ ನಾನು. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಇವಾಗ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತಂದರೆ, ಯಾವೊಂದು ಗುರು ಇವನು ಹಿಂಗೆ ಪರ್ಫಾರ್ಮ್ ಮಾಡ್ತವನೆ, ನಾವು ಬಿಟ್ಟಾದ್ಮೇಲೆ ಸಯ್ಯದ್ ಮುಸ್ತಾಕ್ ಅಲಿ ಹಿಂಗೆ ಪರ್ಫಾರ್ಮ್ ಮಾಡಿಲ್ಲ, ಸಯ್ಯದ್ ಮುಸ್ತಾಕ್ ಅಲಿ ಹಿಂಗೆ ಪರ್ಫಾರ್ಮ್ ಮಾಡಿಬಿಟ್ಟಿದ್ರೆ ನಾವು ಬಿಡ್ತಾನೇ ಇರಲಿಲ್ಲ ಅಂತ ಅನ್ಕೊತಾ ಇರ್ತಾರೆ. ಸೊ ಬಟ್ ಫಾಸ್ಟ್ ಇಸ್ ಫಾಸ್ಟ್. ಇವಾಗ ಆರ್ ಸಿ ಬಿ ಬೈ ಬ್ಯಾಕ್ ಮಾಡ್ತಾರ ಕೆ ಎಸ್ ಭರತ್ನ, ಮಾಡೋದಿಲ್ವೋ ಗೊತ್ತಿಲ್ಲ ನನಗೆ. ಬಟ್ ನಾನು ಹೇಳ್ತೀನಿ ಬೈ ಬ್ಯಾಕ್ ಮಾಡಬೇಕು ಅಂತ. ಅವ್ರು ಆಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೆಕ್ಸ್ಟ್ ಸೀಸನು, ಬಟ್ ಬೈ ಬ್ಯಾಕ್ ಮಾಡಬೇಕು ಅಂತ ನಾನು ಪರ್ಸ್ನಲ್ಲಾಗಿ ಹೇಳ್ತೀನಿ. ಅಂದರೆ ನನ್ನ ವಿಡಿಯೋ ನೋಡ್ತಾವ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಅಲ್ಲ, ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇರೋದು ಸುಮ್ಮನೆ ಅಷ್ಟೇ. ಇನ್ನೇನು ಹೇಳ್ತೀರಾ ಮ್ಯಾಮ್, ಆರ್ ಸಿ ಬಿಗೆ ಬರಬೇಕಾ ಮತ್ತೆ ಕೆ ಎಸ್ ಭರತ್ ಅಂತ ಹೇಳ್ತೀರಾ, ಅಥವಾ ಬೇಡ ಗುರು ಬೇರೆ ಇಶಾನ್ ಕಿಶಾನ್ ಬೇಕು ನಮಗೆ ಅಂತ ಹೇಳ್ತೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಕ್ಯೂಸ್, ಬಾಯ್.